ನಮಸ್ಕಾರ, ನಾನು ಶಂಕರ್ ಹೆಗಡೆ. ಆತ್ಮೀರೆ, ತಾವೆಲ್ಲ ಹೇಗಿದ್ದೀರಾ? ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಮತ್ತು ನನ್ನ ವೀವರ್ಸಲ್ಲಿ ದೇವ್ರ ದಯೆಯಿಂದ ಯಾರಿಗೂ ಮಹಾಮಾರಿ ಬರಲಿಲ್ಲ, ಮಹಾಮಾರಿ ಸೋ ಕಾಲ್ಡ್ ಮಹಾಮಾರಿ ಕೊರೋನಾ ಬರಲಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅಫ್ಕೋರ್ಸ್, ಇವತ್ತು ನಾವು ಮಾತಾಡ್ತಿರುವಂಥದ್ದು 21ನೇ ತಾರೀಕು ಜೂನ್ 2020 ಬೆಳಗಿನ ಮಧ್ಯಾಹ್ನದವರೆಗೆ ನಡೆಯುವಂಥ ಸೂರ್ಯಗ್ರಹಣದ ಬಗ್ಗೆ. ಮೊದಲನೇದಾಗಿ ಒಂದು ಮಾತು ಹೇಳ್ತೇನೆ, ಇದನ್ನು ಡಿಸ್ಕ್ಲೇಮರ್ ಅಂತ ತಿಳಿದುಕೊಳ್ಳಿ. ಫಲಾನಿ ಗ್ರಹಚಾರೇಣ ಸೂಚಯಂತಿ ಮನೀಷಿಣ ಕೋವಕ್ತ ತಾರತಮ್ಯಸ್ಸ ತಮೇಕಂ ವೇದ ಸಂಹಿನ. ಭಗವಂತನನ್ನು ಬಿಟ್ಟರೆ ಯಾರಿಗೂ 100% ಜ್ಯೋತಿಷ್ಯ ಹೇಳಲಿಕ್ಕೆ ಆಗೋದಿಲ್ಲ. 100% ಹೇಳಲಿಕ್ಕೆ ಜ್ಯೋತಿಷಿಗಳ ಹತ್ರ, ಮನುಷ್ಯ ಮಾತ್ರ ಹತ್ರ ಆಗೋದಿಲ್ಲ. ಭಗವಂತ ಮಾತ್ರ 100ಕ್ಕೆ 100 ಹೇಳಲಿಕ್ಕೆ ಸಾಧ್ಯ. ಜ್ಯೋತಿಷ್ಯ ಕೇವಲ ಇಂಡಿಕೇಷನನ್ನು ಮಾತ್ರ ಕೊಡುತ್ತೆ, ಅದರ ಮೇಲೆ ನಾವು ಒಂದಿಷ್ಟನ್ನು ಹೇಳ್ತೇವೆ. ನನ್ನ ಈ ಡಿಸ್ಕ್ಲೇಮರ್ ನನ್ನ ಎಲ್ಲ ವಿಡಿಯೋಗಳಿಗೂ ಅಪ್ಲಿಕೇಬಲ್. ನೀವು ನೋಡಲಿಲ್ಲ ಅಂದರೆ ನಾನು ಜವಾಬ್ದಾರನಲ್ಲ. ಬನ್ನಿ, ಈಗ ಗ್ರಹಣದ ಬಗ್ಗೆ ಮಾತಾಡೋಣ. ಇದು ಪಾರ್ಷಲ್ ಎಕ್ಲಿಪ್ಸ್, ಪಾರ್ಷಲ್ ಸೋಲಾರ್ ಎಕ್ಲಿಪ್ಸ್. ನೋಡಿ, ಈಗ ಬೆಂಗಳೂರಲ್ಲಿ ಅದು ಸ್ಟಾರ್ಟ್ ಆಗೋದು 10:12:42. ಅದೇ ಉಡುಪಿಯಲ್ಲಿ 10:03:54 ಬೆಳಗ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಂಡ್ ಆಗುವಂಥದ್ದು ನೋಡಿ, ಬೆಂಗಳೂರಲ್ಲಿ ಎಂಡ್ ಆಗೋದು 1:00 PM 31:25. ಉಡುಪಿಯಲ್ಲಿ ಎಂಡ್ ಆಗೋದು 1:22:24. ಈ ಮ್ಯಾಗ್ನಿಟ್ಯೂಡ್ ಇದೆಯಲ್ಲ, ಗ್ರಹಣದ ಮ್ಯಾಗ್ನಿಟ್ಯೂಡ್ ತುಂಬ ಇಂಪಾರ್ಟೆಂಟು. ಉಡುಪಿಯಲ್ಲಿ 0.5128 ಇದರದ್ದು ಮ್ಯಾಗ್ನಿಟ್ಯೂಡಿನ ಒಂದು ಇದು. ಬೆಂಗಳೂರಲ್ಲಿ ಭಾಳ ಕಡಿಮೆ, 0.4735. ಆಮೇಲೆ ದಿಲ್ಲಿಯಲ್ಲಿ ಮ್ಯಾಗ್ನಿಟ್ಯೂಡ್ ಭಾಳ, 0.9535. ಇದು ಸ್ವಲ್ಪ ಭಾಳ ತೊಂದರೆ. ಏನು ಈ ಗ್ರಹಣಗಳಿಗೆ ಸಂಬಂಧಿಸಿದಂತೆ ಆ ರಾಶಿಗೆ ಹಿಂಗಾಗತ್ತೆ, ಈ ರಾಶಿಗೆ ಹಿಂಗಾಗತ್ತೆ ಇವೆಲ್ಲ ಇದೆಯಲ್ಲ, ಇದೆಲ್ಲ ಶುದ್ಧ ಸುಳ್ಳು. ನನ್ನ ಹತ್ರ ಬಹಳ ಅಪರೂಪದ ಸಾಫ್ಟ್ವೇರ್ಗಳಿವೆ, ನಾನೇ ಹೇಳಿ ಮಾಡಿಸ್ಕೊಂಡಂಥ ಸಾಫ್ಟ್ವೇರ್ಗಳೆಲ್ಲ ಇವೆ. ನಾನು ಮೇಯ್ನಾಗಿ ಯೂಸ್ ಮಾಡುವಂಥ ಪರಾಶರ ಲೈಟ್ 7.03 ಮತ್ತು 9.0 ಎಲ್ಲ ನೀವು ನೋಡಿರ್ತೀರಿ. ಆಮೇಲೆ ನಂತರ ನನ್ನ ಬಿಸ್ನೆಸ್ ಪಾರ್ಟ್ನರು, ಮಾಸ್ಟರ್ ಪ್ರೋಗ್ರಾಮರು ಶ್ರೀ ಪನ್ನಾಲಾಲ್ ಪಟೋಡಿಯ ಮಾಡಿದಂತಹ ದಿವ್ಯದೃಷ್ಟಿ 4.0 ಇದೆ. ನೋಡಿ, ಇಲ್ಲಿ ನಿಮಗೆ ಕಾಣಿಸುತ್ತೆ, ನೀವು ಯಾವುದೇ ದಿನಾಂಕಕ್ಕೆ 1900ರಿಂದ 3000 ಯಾವುದೇ ವರ್ಷದ ಸೂರ್ಯ ಚಂದ್ರ ಗ್ರಹಣಗಳನ್ನು ನೀವು ಚೆಕ್ ಮಾಡ್ಬೋದು. ಪ್ರತಿಯೊಂದು ಪರ್ಟಿಕ್ಯುಲರ್ ಸಿಟಿಗೂ ಕೂಡ ನೋಡ್ಕೊಳ್ಬೋದು, ಬೆಂಗಳೂರಿಗೆ ಅಥವಾ ಅಮೇರಿಕದ ಯಾವುದೋ ನ್ಯೂಯಾರ್ಕಿಗೆ ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಈ ಸಾಫ್ಟ್ವೇರನ್ನು ಬಳಸ್ಕೊಂಡು ನಾನು ಮತ್ತು ನನ್ನ ಸ್ಟೂಡೆಂಟು ದಿವ್ಯಾ ಸುಬ್ರಹ್ಮಣ್ಯ 1947ರಿಂದ ಬಂದ ಎಲ್ಲ ಗ್ರಹಗಳನ್ನು ನೋಡಿಕೊಂಡು ಆಲ್ ಅಬೌಟ್ ಎಕ್ಲಿಪ್ಸಸ್ ಅಂತ ಒಂದು ಪುಸ್ತಕ ಮಾಡೋಣ ಅಂತ ಹೊರಟ್ವಿ. ನಾನೇನು ಮಾಡಿದೆ, ಆಳುವವ್ರದ್ದೊಂದು 3-4 ಜನ ಜಾತಕ ತೊಗೊಂಡೆ. 1947ರಿಂದ ಅದರಿಂದ ನಾನು ನೆಹರು ಅವರ ಜಾತಕ, ಇಂದಿರಾಗಾಂಧಿ ಅವರ ಜಾತಕ, ಆಮೇಲೆ ಮುರಾರ್ಜಿ ದೇಸಾಯಿ ಅವರ ಜಾತಕ ಮತ್ತು ರಾಜ ದಿನೇಶ್ ಸಿಂಗ್ ಬಾಬು, ಈ 4 ಜನ ಆಳುವವರ ಜಾತಕ ತಗೊಂಡೆ. ಹಾಗೆ ಸಾಮಾನ್ಯ ಜನರ ಅಂತ ನನ್ನ ತಂದೆಯವರ ಜಾತಕ, ನನ್ನ ಚಿಕ್ಕಪ್ಪಂದಿರ ಜಾತಕ, ಮತ್ತೊಂದು ಜಾತಕ, ಈ ಥರದ ಜಾತಕಗಳನ್ನು ಹಿಡ್ಕೊಂಡು ಪ್ರತಿಯೊಂದು ಗ್ರಹಣವನ್ನು ನೋಡಿಕೊಂಡು ಅಲ್ಲಿ ಹೇಳಿದ ಫಲಗಳು ಆ ರಾಶಿಗಳಿಗೆ ಆ ಲಗ್ನಗಳಿಗೆ ಎಲ್ಲ ಅಪ್ಲೈ ಆಗುತ್ತೆ ಅಂತ ನೋಡ್ತಾ ಬಂದೆ. ಒಂದು 10 ವರ್ಷ ನೋಡೋ ಹೊತ್ತಿಗೆ ನಮ್ಮಿಬ್ಬರಿಗೂ ಗೊತ್ತಾಗ್ಬಿಡ್ತು. ಆದರೂ ನೋಡಿದ್ವಿ, ಒಂದು 15 ವರ್ಷವರೆಗೂ ನೋಡಿದ್ವಿ, ಗೊತ್ತಾಗ್ಬಿಡ್ತು ನಮಗೆ ಈ ಗ್ರಹಣಗಳಿಗೂ ನಮ್ಮ ರಾಶಿಗಳಿಗೂ ನಮ್ಮ ಲಗ್ನಗಳಿಗೂ ಯಾವ ಸಂಬಂಧನೂ ಇಲ್ಲ. ಇದು ನಾನು ಪ್ರೂವ್ ಮಾಡ್ತೀನಿ ಬೇಕಿದ್ರೆ. ನಮ್ಮ ಜಾತಕದಲ್ಲಿ ದಶಾಭಕ್ತಿಗಳು ಕೆಟ್ಟದಾಗಿದ್ದು ಗೋಚರ ಕೆಟ್ಟದಾಗಿದ್ದಾಗ ಈ ಗ್ರಹಣನೂ 1% ಪೂರಕವಾಗಬಹುದೇ ನೆಗೆಟಿವಿಗೆ, ಬಿಟ್ಟರೆ ಮತ್ತೇನೂ ಇಲ್ಲ. ಇನ್ನೊಂದು ವಾದನೂ ಇದೆ, ನಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಅಥವಾ ರಾಶಿಯಲ್ಲಿ ಅಥವಾ ಲಗ್ನದಿಂದ 7ನೇ ಮನೆ ಅಥವಾ ಲಗ್ನದಲ್ಲಿ ಗ್ರಹಣ ಆದರೆ ಆಳುವವರಿಗೆ ಒಳ್ಳೆಯದಾಗತ್ತೆ ಹೇಳಿಕೊಡುವ ಒಂದು ವಾದ ಕೂಡ ಇದೆ. ಕಾಲಪ್ರಕಾಶಿಕ, ಭದ್ರಭಾವ ಸಂಹಿತೆ, ಪರಾವೀರ ಬೃಹತ್ ಸಂಹಿತ ಅಂತೂ ನಾವು ಪ್ರಮುಖವಾಗಿ ಯೂಸ್ ಮಾಡುವಂಥದ್ದು, ನರಪತಿ ಜಯಾಚಾರ್ಯ ಚಕ್ರ ಇದೆಲ್ಲ ಇದೆ. ಈಗ ನೋಡಿ, ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಈ ಗ್ರಹಣಗಳು ತೊಂದರೆ ಕೊಡುವಂಥದ್ದು ಎಲ್ಲರಿಗೂ ಸೇರಿಸಿ, ಅದು ರಾಶಿಗೀಶಿಗಳನ್ನೆಲ್ಲ ನೋಡಲ್ಲ. ದಯವಿಟ್ಟು ಈ ಹೆದರ್ಸ್ತಾ ಇದ್ದಾರಲ್ಲ, ಆ ರಾಶಿಗೆ ಹೀಗೆ, ಈ ರಾಶಿ ಹಾಗೆ, ಅವ್ರಿಗೆ ಒಳ್ಳೇದು ಇವರಿಗೆ ಕೆಟ್ಟದ್ದು, ಖಂಡಿತ ಇಲ್ಲ ರೀ, ಹಾಗೇನೂ ಇಲ್ಲ. ನಿಮ್ಮ ಜಾತಕದ ಮೇಲೇ ದಶಾಭುಕ್ತಿ, ಗೋಚರ, ವರ್ಗಕುಂಡಲಿಗಳು, ಬೇರೆ ಬೇರೆ ದಶಗಳು, ಅಷ್ಟಕವರ್ಗ, ವರ್ಷಫಲ, ತಾಜಿಕ ಇವನ್ನೆಲ್ಲ ನೋಡಿಯೇ ನಾವು ಫಲ ಹೇಳಬೇಕು. ಸ್ವಲ್ಪ ಕೈ ನೋಡಬೇಕಾಗತ್ತೆ, ಪ್ರಶ್ನೆ ನೋಡಬೇಕು, ಇದನ್ನೆಲ್ಲ ನೋಡಿ ಫಲ ಹೇಳಬೇಕು.
ಈ ರಾಶಿ ಒಳ್ಳೆಯದು ಆ ರಾಶಿ ಒಳ್ಳೆಯದು ಇವನ್ನೆಲ್ಲ ದಯವಿಟ್ಟು ನಂಬಬೇಡಿ. ಇನ್ನು ಪ್ರದೇಶಗಳಿಗೆ ಸಂಬಂಧಿಸಿದಂತೆ ನಾನು ಹೇಳ್ತೇನೆ ನೋಡಿ. ಗ್ರಹಣದಿಂದ ಏನಾಗ್ತಿದೆ ಅಂದರೆ ಭಾರತ ದೇಶದ ವೃಷಭ ಲಗ್ನ 1947 ಆಗಸ್ಟ್ 15ರ ಜಾತಕ ಇದೆಯಲ್ಲ ಮಧ್ಯರಾತ್ರಿದು 12 ಗಂಟೆದು, ಆ ವೃಷಭ ಲಗ್ನದಿಂದ ಎರಡನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇದೆ. ಎರಡನೇ ಮನೆ ಧನಸ್ಥಾನ. ಸೊ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ, ಈ ಸಂವತ್ಸರನೇ ಪೂರ್ತಿ ಕೆಟ್ಟದಾಗಿದೆ, ಮತ್ತೆ ಈ ಗ್ರಹಣ ಭಾರತ ದೇಶದ ಆರ್ಥಿಕ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ನಾವು ಅಂದ್ಕೊಂಡಂಗೆ ಆರ್ಥಿಕ ಪುನಶ್ಚೇತನ ಇನ್ನು 6 ತಿಂಗಳು ಆಗೋದಿಲ್ಲ. ಸೂರ್ಯಗ್ರಹಣದ ಫಲ 6 ತಿಂಗಳವರೆಗೆ, ಮುಂದೆ ಹೇಳುವ ಫಲಗಳು ಕೂಡ 6 ತಿಂಗಳವರೆಗೆ ಆಗುವಂಥ ಸಂಭವನೀಯತೆ. ಎರಡನೇ ಮನೆಯಲ್ಲಿ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಆಗಿರೋದರಿಂದ ಲಂಚಾವತಾರ ಇನ್ನು ಮುಂದೆ ತಾಂಡವ ನೃತ್ಯ ಆಡುತ್ತೆ, ಹೋಲ್ಸೇಲ್ ಲಂಚಾವತಾರ. ಯಾಕೆಂದರೆ ಯೋಜನೆಗಳು ಹೆಚ್ಚು ಬಂದಷ್ಟು ಲಂಚಾವತಾರ ಜಾಸ್ತಿ ಆಗುತ್ತೆ, ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ರಾಜ್ಯಗಳ ನಡುವೆ ಕಿತ್ತಾಟ, ಇದು ವರಹಮೀರ ಹೇಳಿದ್ದಾರೆ. ಬಹುಶಃ ನನಗನ್ಸುತ್ತೆ ಈಗಿನ ಕಾಲಕ್ಕೆ, ಯಾಕಂದರೆ ಆಗಲ್ಲ ಸಣ್ಣ ಸಣ್ಣ ರಾಜ್ಯಗಳೇ ಒಂದೊಂದು ದೇಶ ಆಗಿದ್ದು ಅವ್ರ ಕಾಲದಲ್ಲಿ, ಈಗೆಲ್ಲ ರಾಷ್ಟ್ರಗಳ ಮಧ್ಯೆ ಕಿತ್ತಾಟ ನಡೀತಾ ಇದೆ. ಕಾಮನ್ ಸೆನ್ಸ್ ಅದೇನು ಭಾಳ ದೊಡ್ಡ ಇದಲ್ಲ. ಅಫ್ಕೋರ್ಸ್ ನಾನು ಇಲ್ಲಿ ಹೇಳ್ತಾ ಇರೋದಲ್ಲ ಆಲ್ರೆಡಿ ನಮಗೆ ಕಂಡು ಬರ್ತಾ ಇರುವಂಥದ್ದೇ, ಬಟ್ ಕೆಲವೊಂದು ವಿಚಾರಗಳು ಹೆಚ್ಚಾಗ್ತದೆ ಈ ಗ್ರಹಣದ ನಂತರ. ಇದು ನೋಡಿ ಮಿಥುನ, ಇದು ವಾಯುತತ್ವದ ರಾಶಿ, ಹಾಗಾಗಿ ಚಂಡಮಾರುತ ಮತ್ತು ವಿಮಾನ ಅಪಘಾತಗಳ ಸಂಭವನೀಯತೆ ಹೆಚ್ಚಾಗಿರುತ್ತೆ, ಸಂಭವನೀಯತೆ. ಚಂಡಮಾರುತ ಮಳೆಗಾಲ ಈಗ ಸಹಜವಾಗಿ ಇನ್ನೊಂದು 3-4 ತಿಂಗಳ ಈ ಚಂಡಮಾರುತಗಳು ಕಾಮನ್ನು, ಬಟ್ ಈ ಗ್ರಹಣದಿಂದಾಗಿ ಚಂಡಮಾರುತಗಳ ಒಂದು ಸಂಖ್ಯೆ ಹೆಚ್ಚಾಗ್ಬೋದು ಅಥವಾ ಇಂಟೆನ್ಸಿಟಿ ಆ ತೀವ್ರತೆ ಸ್ವಲ್ಪ ಹೆಚ್ಚಿರ್ಬೋದು, ವಿಮಾನ ಅಪಘಾತ ಸಂಭವನೀಯತೆ ಇದೆ. ಆಳುವ ಸ್ತ್ರೀಯರಿಗೆ, ಅಧಿಕಾರದಲ್ಲಿ ಇರುವಂಥ ಸ್ತ್ರೀಯರಿಗೆ, ರಾಜಕೀಯ ನೇತಾರರು ಯಾರಿದ್ದಾರೆ ಆಳುವವರು ಸ್ತ್ರೀಯರು ಮತ್ತು ಸೆಲೆಬ್ರಿಟಿ ಕ್ಲಾಸ್ ಸ್ತ್ರೀಯರಿಗೆ ತೊಂದರೆ, ಮಾನಹಾನಿ, ಅನೈತಿಕ ಸಂಬಂಧಗಳ ವ್ಯವಹಾರಗಳಿರ್ತಾವಲ್ಲ ಅವು ಹೆಚ್ಚಾಗ್ತವೆ, ಅದು ಕೂಡ ಹೋಲ್ಸೇಲ್ ಆಗುತ್ತೆ. ಇನ್ನು ಯಮುನಾ ತೀರದಲ್ಲಿ ತೊಂದರೆ, ಇದು ಕೂಡ ವರಾಹಮಿಯರು ಹೇಳಿರುವಂಥದ್ದೇ. ಯಮುನಾ ತೀರದಲ್ಲಿ ಬ್ಯಾಂಕ್ಸ್ ಆಫ್ ಯಮುನಾ ರಿವರ್ ಅಲ್ಲಿ ವಾಸಿಸುವವರಿಗೆ ತೊಂದರೆ. ಆಮೇಲೆ ಹಳೆ ಕಾಲದ ಇದನ್ನೆಲ್ಲ ಏನು ವಿರಾಟ ಅಂತ ಹೇಳಿದ್ದಾರೆ. ವಿರಾಟ ಅಂತಂದರೆ ಈಗಿನ ಜೈಪುರ, ರಾಜಸ್ಥಾನ, ಇನ್ನು ಕೆಲವೊಬ್ಬರು ಜಮ್ಮು ಕಾಶ್ಮೀರ ಕೂಡ ವಿರಾಟ ಅಂತ ತೆಗೆದುಕೊಳ್ಳುವವರು ಇರ್ತಾರೆ. ಆ ಏರಿಯಾದಲ್ಲಿ ತೊಂದರೆ ಏನಾಗ್ಬೋದು ಇದೆ, ಪ್ರಕೃತಿ ವಿಕೋಪಗಳು ಹೆಚ್ಚಾಗ್ಬೋದು. ಆಮೇಲೆ ಬಾಲಿಕ ಅಂದರೆ ಪಂಜಾಬ್, ಅಲ್ಲಿ ಕೂಡ ತೊಂದರೆ ಆಗ್ಬೋದು. ಹಸ್ತಿನಾವತಿಯಲ್ಲಿ ತೊಂದರೆ ಆಗುತ್ತೆ. ಹಸ್ತಿನಾವತಿ ಅಂದರೆ ಈಗಿನ ಯು ಪಿಯಲ್ಲಿರುವಂಥ ಮೀರತ್, ಇಷ್ಟು ಜಾಗಗಳಲ್ಲಿ ಭಾಳ ತೊಂದರೆ ಆಗ್ಬೋದು ಅಂತ ಸಮಿತಿಗಳು ಹೇಳ್ತಾ ಇವೆ. ಯಾರಿಗೂ ತೊಂದರೆ ಆಗದೆ ಇರಲಿ ನಾವು ದೇವರ ಹತ್ರ ಬೇಡಿಕೊಳ್ಳೋಣ. ಈ ಆಹಾರದ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ನೋಡಿ. ಗ್ರಹಣಗಳ ಇದ್ರ ಬಗ್ಗೆ ಉಲ್ಲೇಖ ಮಾಡುವಾಗ ಇದು ನಿಷೇಧ, ಇದು ನಿಷಿದ್ಧ ಅಂತ ಹೇಳುವಾಗ ಅಲ್ಲಿ ಒಂದು ಮಾತು ಹೇಳ್ತಾರೆ, ಆ ಬಾಲವೃದ್ಧರಿಗೆ ರೋಗಿಗಳಿಗೆ ಇದು ಅಪ್ಲಿಕೇಬಲ್ ಅಲ್ಲ ಅಂತ. ಈಗ ಒಂದು ನಾವು 120 ಕೋಟಿ ಜನಸಂಖ್ಯೆ ಇದ್ದೇವೆ ಅಂತಂದರೆ ಅದರಲ್ಲಿ ಒಂದು 30% ಬಾಲಕರು ಬಿಟ್ಬಿಡಿ, ಅಲ್ಲಿಗೆ ಒಂದು 30 ಕೋಟಿ ಜನ ಆಯಿತು. ಮತ್ತೊಂದು 30 ವೃದ್ಧರು, ಅಲ್ಲಿಗೆ ಒಂದು 60 ಕೋಟಿ ಜನ ಆಯಿತು, ಅಲ್ಲಿಗೆ ಅರ್ಧಕ್ಕರ್ಧ ಜನಸಂಖ್ಯೆ ಆಯಿತು. ಇನ್ನೊಂದು 30 ಕೋಟಿ ಜನ ರೋಗಿಗಳಾಗಿರ್ತಾರೆ, ಒಂದಲ್ಲ ಒಂದು ರೋಗ ಇರುತ್ತೆ. ಸೊ ಭಾಳ ಕಡಿಮೆ ಜನರಿಗೆ ಮಾತ್ರ ಈ 6 ತಾಸು 7 ತಾಸು ಉಪವಾಸ ಇದ್ದು ಹಲ್ಲು ಉಜ್ಜಬೇಡಿ ಟಾಯ್ಲೆಟಿಗೆ ಹೋಗಿಬಿಡಿ, ಅರೆ ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆಲ್ಲ ಹೋಗಲೇಬೇಕಾಗತ್ತೆ ರೀ, ಅವರೆಲ್ಲ ಅದನ್ನೆಲ್ಲ ಮಾಡ್ತಾ ಇರ್ಲಿಕ್ಕೆ ಸಾಧ್ಯನಾ? ದಯವಿಟ್ಟು ವಿಜ್ಞಾನ ಏನು ಹೇಳುತ್ತೆ, ಆರೋಗ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ಏನು ಹೇಳುತ್ತೋ ಅದು ಪ್ರೂವ್ ಮಾಡಿರುವಂಥದ್ದು. ಆರೋಗ್ಯ ಕೆಡಿಸ್ಕೊಳ್ಬೇಡಿ, ಸ್ವಲ್ಪ ಬೇಗ ತಿನ್ನಿ. ಸ್ವಲ್ಪ ಆದಷ್ಟು ಗ್ರಹಣದ ಸಮಯದಲ್ಲಿ, ಮತ್ತು ಈ ಗ್ರಹಣ ನಡೀತಿರೋ ಸಮಯ ಏನಿದೆ ವಿಶೇಷವಾಗಿ ಇಂಡಿಯಾದಲ್ಲಿ, ಅದು ಮಧ್ಯ ಆಹಾರ ತೆಗೆದುಕೊಳ್ಳುವಂಥ ಸಮಯ ಅಲ್ಲ. ಯಾಕಂದರೆ ನಾನು ಟೈಮಿಂಗ್ಸ್ ಕೊಟ್ಟಿದ್ದೇನೆ, ಆ ಟೈಮಲ್ಲಿ ಸಾಮಾನ್ಯ 1:30 ನಂತರ ಭಾಳ ಜನರಿಗೆ ಪೇಷಂಟ್ಸ್ಗಳಿಗೆ ತೊಂದರೆ ಆಗ್ಬೋದು. ಅಷ್ಟು ಒಳಗಡೆಗೆ ಅಲ್ಲಿವರೆಗೆ ಆಗುವಂತೆ ನೀವು ತಿಂಡಿ ತಿನ್ಕೊಂಡು ಸ್ನಾನ ಮಾಡಿ ದೇವರ ನಾಮಸ್ಮರಣೆ ಮಾಡಿ. ಮಂತ್ರ ಸಿದ್ಧಿಗೆ ಗ್ರಹಣಗಳು ಪ್ರಶಸ್ತ ಅಂತ ಮಂತ್ರ ಸಿದ್ಧರೇ ಹೇಳಿದ್ದನ್ನು ನಾನು ನೋಡಿದ್ದೇನೆ, ಅವರ ಸಿದ್ಧಿಯನ್ನು ನೋಡಿದ್ದೇನೆ. ಹಾಗಾಗಿ ಆದಷ್ಟು ಶುದ್ಧ ಮನಸ್ಸಿನಿಂದ ಒಳ್ಳೆಯ ಮಂತ್ರಗಳನ್ನು ಓಂ ನಮಃ ಶಿವಾಯ ಹೇಳ್ಕೊಳ್ಳಿ, ಓಂ ಓಂ ನಮೋ ನಾರಾಯಣಾಯ ಹೇಳ್ಕೊಳ್ಳಿ, ಓಂ ಹ್ರೀಂ ದುರ್ಗಾಯ ನಮಃ ಹೇಳ್ಕೊಳ್ಳಿ. ನನ್ನ ಹಳೆಯ ವಿಡಿಯೋಗಳೆಲ್ಲ ಹೇಳಿದ್ದೀನಲ್ಲ,
ಓಂ ಯಾದೇವೀ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ ಓಂ ನಮಸ್ತಸ್ಯ ಓಂ ನಮಸ್ತಸ್ಯ ಓಂ ನಮಸ್ತಸ್ಯ ನಮೋ ನಮಃ. ಬೇಗ ಉದ್ಯೋಗ ಸಿಗುತ್ತೆ. ಗ್ರಹಣ ಕಾಲದಲ್ಲಿ ಒಂದು ಮಂತ್ರ ಹೇಳಿದ್ರೆ ಸೂರ್ಯಗ್ರಹಣದಲ್ಲಿ 1000 ಪಟ್ಟು ಫಲ ಇರುತ್ತೆ. ಇವನು 200-300 ಮಾಡಿದ್ರೆ ನೋಡಿ ಎಷ್ಟಾಯಿತು. ಅದೇ ರೀತಿ ಲಕ್ಷ್ಮೀ ರೂಪೇಣ ಸಂಸ್ಥಿತ ಹೇಳ್ಕೊಟ್ಟಿದ್ದೀನಿ. ತುಂಬ ಕಷ್ಟ ಇದೆ ಅಂದರೆ ಓಂ ಹ್ರೀಂ ದುಂ ದುರ್ಗಾಯೇ ನಮಃ ಅಂತ ಹೇಳ್ಕೊಳ್ಳಿ. ಸಾಲ ಇದೆ ಅಂತಂದರೆ ಫಸ್ಟ್ ಶಕ್ತಿ ಪಂಚಾಕ್ಷರಿ ಹೇಳ್ಕೊಳ್ಬೇಕು, ಓಂ ಹ್ರೀಂ ನಮಃ ಶಿವಾಯ. ಅದೊಂದು 11 ಮಾಡ್ಕೊಳ್ಳಿ ಅಥವಾ 21 ಮಾಡ್ಕೊಳ್ಳಿ. ಆಮೇಲೆ ಕಾರ್ತವೀರ್ಯಾರ್ಜುನ ಮಂತ್ರ ಅಂತಿದೆ. ಓಂ ಕಾರ್ತವೀರ್ಯಾಯ ವಿದ್ಮಹೆ ಮಹಾವೀರ್ಯಾಯ ಧೀಮಹಿ ತನ್ನೋ ಅರ್ಜುನ ಪ್ರಚೋದಯಾತ್. ಇದು ಸಾಲ ತಿರ್ಲಿಕ್ಕೆ. ಇದು ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟು ಸ್ಟಕ್ಕಾಗಿದ್ದರೆ, ವಿಶೇಷವಾಗಿ ನಿಮ್ಮ ದುಡ್ಡು ಬರ್ತಾ ಇಲ್ಲ ಅಂದರೆ ಈ ಮಂತ್ರ ಪ್ರಯೋಗ ಮಾಡಬೇಕು. ಶಕ್ತಿ ಪಂಚಾಕ್ಷರಿ ಮಾಡಿ ಕಾರ್ತವೀರ್ಯಾರ್ಜುನ ಜ್ಞಾನಕಲ್ಲ ಅವನ್ನೆಲ್ಲ ಮಾಡಿ ಬಹಳ ಬೇಗ ನಿಮಗೆ ಹೆಚ್ಚು ಫಲ ಸಿಗುತ್ತೆ. ನಾನು ನೆಗೆಟಿವ್ ಪ್ರೆಡಿಕ್ಷನ್ ಹೇಳಿದ್ದೆಲ್ಲ ಫೇಲ್ ಆಗಲಿ ಅಂತ ಮತ್ತೆ ದೇವರ ಹತ್ರ ಬೇಡಿಕೊಂಡು ಎಲ್ಲರೂ ದೇವರ ನಾಮ ಸ್ಮರಣೆ ಮಾಡಿ ಹೆದರಬೇಡಿ ಅಂತ ಹೇಳ್ತಾ ಮುಂದಿನ ವಿಶೇಷ ಸಂಚಿಕೆಗೆ ಕಾಯ್ತೀರಿ. ನಿಮಗೆ ಬಹಳ ಬೇಕಾದಂಥ ಸಂಚಿಕೆಯನ್ನು ನಾನು ತರ್ತಾ ಇದ್ದೇನೆ, ಅದನ್ನು ಸೀರೀಸ್ ಮಾಡ್ತಾ ಇದ್ದೇನೆ. ಮತ್ತೆ ಸಿಗೋಣ. ನಮಸ್ಕಾರ.